ನಿರೀಕ್ಷೆ ಮಾಡಿದ್ರ ಜನ ಎಷ್ಟು ಬರ್ತಾರೆ ಅಂತ? ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಚರಿತ್ರೆ ನಿರ್ಮಾಣ ಮಾಡಿದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳುದನ್ನ ನುಡಿಮುತ್ತನ್ನ ಇವತ್ತು ಬರೆದಿಟ್ಟಿದ್ದಾರೆ. ಬರುತ್ತೆ ಅಂತ ಹೇಳ್ತೀರಿ, ಎಷ್ಟ್ ಗೆಲ್ತೀರಿ? ಇದು ನಿರೀಕ್ಷೆಗೂ ಮೀರಿದಕ್ಕಂತ. ಇಲ್ಲಿ ಇದ್ದಂತ ಯಾವ ಕಾರ್ಯಕರ್ತರಿಗೂ ನೀವು ಕೇಳಿ, ಈ ಸಭೆ ಈ ಜನ ಲೆಕ್ಕಾಚಾರ ಬಂದ್ಮೇಲೆ ಟಾರ್ಗೆಟ್ ನಂಬರ್ ಏನಾರ ಇನ್ಕ್ರೀಸ್ ಆಯ್ತಾ ಅಂತ? ಬಹುಮತ ಬರಬೇಕು ನಮ್ಗೆ ಅಲ್ವಾ? ಬಹುಮತದ ಕಡೆಯಿಂದ ಮುಂದಕ್ಕೆ ಹೋಗ್ತೇವೆ ನಾವು. ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. ಸುಮಾರು 10-12 ಲಕ್ಷ ಜನ ಸೇರಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿ. ಸೊ ಮುಂದಿನ ಚುನಾವಣೆಯ ನೇತೃತ್ವ, ನಾಯಕತ್ವ, ಸಿಎಂ ಈ ಇತ್ಯಾದಿಗಳು, ಅದ್ರ ಬಗ್ಗೆ ಹೇಳೋದಾದ್ರೆ ಸಿಎಂ ಬಗ್ಗೆ ಮಾತಾಡೋಕೆ ಒಂದು ಸಮಯ ಏನು ಬಂದಿಲ್ಲ. ಸಿದ್ದರಾಮೋತ್ಸವದ ಭಾರಿ ಸಕ್ಸಸ್ ನ ನಂತರ ಇದೀಗ ನನ್ನ ಜೊತೆ ಐವಾನ್ ಡಿಸೋಜಾ ಅವರಿದ್ದಾರೆ. ಮುಖದಲ್ಲಿ ಕಾಣ್ತಿದೆ ಆ ಕಳೆ ಏನು ಅಂತ. ನಿರೀಕ್ಷೆ ಮಾಡಿದ್ರ ಜನ ಎಷ್ಟು ಬರ್ತಾರೆ ಅಂತ? ನಾವು ನಿರೀಕ್ಷೆ ಮಾಡಿದ್ದು 5-10 ಲಕ್ಷ ಜನ ನಿರೀಕ್ಷೆ ಮಾಡಿದ್ದು. ಈಗ ಬಂದಿರತಕ್ಕಂಥ ಅದು ಎಲ್ಲರ ಪೊಲೀಸ್ ಹೇಳಿಕೆ ಪ್ರಕಾರ 15 ಲಕ್ಷ ಜನ. 15 ಲಕ್ಷ ಮಾತ್ರ, ಇದು ಅಭೂತಪೂರ್ವ. ಬಹುಶಃ ಕರ್ನಾಟಕ ರಾಜ್ಯ ಚರಿತ್ರೆಯಲ್ಲಿ ಯಾರೆಲ್ಲ ಭಾಷಣ ಮಾಡಿದವರೆಲ್ಲರೂ ಹೇಳಿದ್ದಾರೆ, ಇದುವರೆಗೆ ಇಂಥ ಒಂದು ಸಭೆ ಸಮಾರಂಭ ಆಗಲೇ ಇಲ್ಲ, ಇನ್ನೂ ಆಗುವುದು ಇಲ್ಲ. ನಾ ಭೂತ ನಾನು ಅಭೂತಿಯಿಂದ ಯಾವ್ದು ಆಗುವ ಪ್ರಶ್ನೆ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಇದೊಂದು ಚರಿತ್ರೆ ನಿರ್ಮಾಣ ಮಾಡಿದೆ, ಅತ್ಯಂತ ಸಂತೋಷವಾಗಿದ್ದೇವೆ. 2023ಕ್ಕೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬರ್ತದೆ ಅಂತ ಹೇಳುದನ್ನ ನುಡಿಮುತ್ತನ್ನ ಇವತ್ತು ಬರೆದಿಟ್ಟಿದ್ದಾರೆ. ಬರುತ್ತೆ ಅಂತ ಹೇಳ್ತೀರಿ, ಎಷ್ಟು ಸೀಟ್ ಗೆಲ್ತೀರಿ? ಸರಿ, ನಾವು ಬಹುಮತ ಬರಬೇಕು ನಮ್ಗೆ ಅಲ್ವಾ? ಬಹುಮತದ ಕಡೆಯಿಂದ ಮುಂದಕ್ಕೆ ಹೋಗ್ತೇವೆ ನಾವು. ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನ ಏನು ಜನರ ಆಕರ್ಷಣೆ ಇದೆ, ಜನರ ಬೆಂಬಲ ಇದೆ, ಇದು ನಿರೀಕ್ಷೆಗೂ ಮೀರಿದಕ್ಕಂಥ. ಇಲ್ಲಿ ಇದ್ದಂಥ ಯಾವ ಕಾರ್ಯಕರ್ತರಿಗೂ ನೀವು ಕೇಳಿ, ನಾವಿಷ್ಟು ಜನ ಇಷ್ಟು ಹೊತ್ತಿಗೆ ನಡ್ಕೊಂಡು ಬಂದು ಇದುವರೆಗೂ ಕೆಲವರು ಎಲ್ಲಿ ಸಭೆ ನಡೀತದೆ ಅಂತ ನೋಡದೆ ಇದ್ದವರು ಲಕ್ಷಾಂತರ ಜನ ಇದ್ದಾರೆ. 5-6 ಲಕ್ಷ ಜನ ಸಭೆ ಎಲ್ಲಿ ನಡೀತದೆ ಅಂತ ನೋಡಲಿಲ್ಲ. ಹಾಗೆ ಅದ್ಭುತಪೂರ್ವವಾಗಿರ್ತಕ್ಕಂಥ ವಿಷಯ, ಇಲ್ಲಿ ಈ ಸಭೆಗೆ ಬರಕ್ಕೆ ಮುಂಚಿತವಾಗಿ ನಿಮ್ಮ ನಿರೀಕ್ಷೆಗಳಿತ್ತು ನಮ್ಗೆ ಈ ಸಾರಿ ಸೀಟು ಅಂತ. ಈ ಸಭೆ ಈ ಜನ ಲೆಕ್ಕಾಚಾರ ಬಂದ್ಮೇಲೆ ಟಾರ್ಗೆಟ್ ನಂಬರ್ ಏನಾರ ಇನ್ಕ್ರೀಸ್ ಆಯ್ತಾ ಅಂತ? ಹಾಗೇನಿಲ್ಲ, ಬಟ್ ಜನರ ಬೆಂಬಲ ನಮ್ಗೆ ಇದೆ ಅಂತ ನಮ್ಗೆ ಗೊತ್ತಿತ್ತು. ಒಂದು ಈ ಸನ್ನಿವೇಶದಲ್ಲಿ ಗೊತ್ತು, ಸಹಜವಾಗಿ ಓಪನ್ ಸೀಕ್ರೆಟ್, ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ ಏನಿಲ್ಲ, ಒಂದಷ್ಟು ಗೊಂದಲಗಳು, ಇನ್ ಮುಂದೆ ಸರಿ ಮಾಡ್ಕೊಂಡ್ರೆ ಇನ್ನಷ್ಟು ಸಕ್ಸಸ್ ಸಿಗುತ್ತೆ ಅಂತ ಅನ್ಸಿದೆಯಾ ತಮ್ಗೆ? ಗೊಂದಲಗಳು ಇರಲೇ ಇಲ್ಲ. ದ ಡೇ ಒನ್ ಸಿದ್ದರಾಮಯ್ಯನವರು ಯಾವಾಗ ಅಮೃತ ಮಹೋತ್ಸವ ಆಚರಣೆ ಮಾಡಬೇಕಂತ ದಿನದಿಂದ ನಿರ್ಧಾರ ಮಾಡಿದ್ದೇವೆ, ಅದು ಪಕ್ಷದ ತೀರ್ಮಾನವೇ ಆಗಿತ್ತು, ಡಿ ಕೆ ಶಿವಕುಮಾರ್ ತೀರ್ಮಾನನೇ ಆಗಿತ್ತು, ರಾಹುಲ್ ಗಾಂಧಿ ತೀರ್ಮಾನನೇ ಆಗಿತ್ತು. ಆಗ ಯಾವುದೇ ಗೊಂದಲ ಇರಲಿಲ್ಲ. ಯಾವುದೇ ಮತದಾರ ಆಗಲಿ, ಅವ್ರು ಗೊಂದಲ ಮಾಡ್ಕೊಂಡು ಇವ್ರು ಕಿತ್ತಾಡ್ಕೊಂಡು ಏನೋ ಮಾಡಲಿ ಅಂತ ಯಾರೂ ಕೇಳಲ್ಲ. ಎಲ್ಲ ಚೆನ್ನಾಗಿದ್ದೆ, ಆಡಳಿತ ಮಾಡಲಿ, ಒಳ್ಳೇದು ಮಾಡಲಿ ಅಂತ ಕೇಳ್ತಾರೆ. ನೀವು ಹೇಳುವ ರೀತಿಯಲ್ಲೇ ಎಲ್ಲವೂ ಸರಿಯಾಗಿದ್ದರೆ ಸರಿ, ಇಲ್ಲದಿದ್ದರೆ ಸರಿ ಮಾಡ್ಕೊಳ್ಳೋಣ ಅಂತ ಮನಸ್ಸಿದೆಯಾ ಅಂತ? ಆಗಲೇ ಇಲ್ಲ. ನೀವು ಇವತ್ತೇ ನೋಡಿದಿರಿ ಯಾವ ರೀತಿಯ ಒಂದು ಸ್ವಾಗತ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯ ಆಯಿತು, ಯಾವ ರೀತಿಯ ಒಂದು ಕಾಂಗ್ರೆಸ್ ಬೆಂಬಲ ಸಿದ್ದರಾಮಯ್ಯ ಇದೆ ಅಂತೇಳಿ ರಾಹುಲ್ ಗಾಂಧಿ ಅವರು ಹೇಳಿದರು. ಅದಕ್ಕಿಂತ ಬೇರೆ ಏನು ಸಾಕ್ಷಿ ಬೇಕು? ನಾನು ಭಾಳ ವರ್ಷಗಳ ಕಾಲ ಐವಾನ್ ಡಿಸೋಜಾ ಅವ್ರನ್ನ ಬೇರೆ ಬೇರೆ ಚಾನಲ್ ಇದ್ದಾಗಲೂ ಸಹ ಡಿಬೇಟ್ಗೆ ಕರೆದೆಲ್ಲ ಮಾತನಾಡ್ತಿದ್ವಿ. ಸೊ ತುಂಬಾ ಚೆನ್ನಾಗಿ ಎಲ್ಲವನ್ನು ಕೂಡ ನಿಭಾಯಿಸ್ತಾರೆ. ಸಿದ್ದರಾಮೋತ್ಸವದ ಸಕ್ಸಸ್ ಅನ್ನ ಬಹಳ ಖುಷಿ ಕಾಣ್ತಾ ಇದೆ. ನಿಮ್ಮ ಪ್ರಕಾರ ನನಗೆ ಇವರ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ನಿಮ್ಮ ಪ್ರಕಾರ 2023 ಏನು ಎತ್ತ ಕಾಮೆಂಟ್ ಮಾಡಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ಎಸ್ ಸರ್, ಸಿದ್ದರಾಮೋತ್ಸವ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೀತು. ಲಕ್ಷಾಂತರ ಕಾರ್ಯಕರ್ತರು ಭಾಗಿಯಾಗಿದ್ರು, ಬೆಂಬಲಿಗರು ಭಾಗಿಯಾಗಿದ್ರು. ನನ್ನ ಜೊತೆಗೆ ಮಾತಾಡಲಿಕ್ಕೆ ಪಿರಿಯಾಪಟ್ಟಣದ ಮಾಜಿ ಶಾಸಕರು, ಸಿದ್ದರಾಮಯ್ಯನವರ ಕಟ್ಟ ಬೆಂಬಲಿಗರು ವೆಂಕಟೇಶ್ ಅವರು ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಮತ್ತೆ ಮುಂದಿನ ಚುನಾವಣೆ ಬಗ್ಗೆ ತಮ್ಮ ಒಪಿನಿಯನ್ ಏನು? ಫಸ್ಟ್ ಆಫ್ ಆಲ್ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ತಾವೇನು ಹೇಳ್ತೀರಿ? ಇವತ್ತಿನ ಕಾರ್ಯಕ್ರಮ ಬಹಳ ಅದ್ದೂರಿಯಾದಂಥ ಒಂದು ಕಾರ್ಯಕ್ರಮವಾಗಿ ಆಯಿತು. ನಮ್ಮ ನಿರೀಕ್ಷೆಗೂ ಮೀರಿ ಜನ ಬಂದಿದ್ದಾರೆ. ಸಿದ್ದರಾಮಯ್ಯನವರ ಅಭಿಮಾನಿಗಳು, ಪಕ್ಷದ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು ಭಾಳ ದೊಡ್ಡ ಅಭಿಮಾನ ಇಟ್ಟು ಬಂದು ಇವತ್ತು ಸುಮಾರು 10-12 ಲಕ್ಷ ಜನ ಸೇರಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮಾಡಿ ನಿರೀಕ್ಷೆ ಮಾಡಿದ್ರ? ನಮ್ಮ ನಿರೀಕ್ಷೆಗೂ ಮೀರಿ ಜನ, ನಮ್ಮ ನಿರೀಕ್ಷೆಗೂ ಮೀರಿದಂಥ ಜನ ಬಂದಿದ್ದಾರೆ. ಹೀಗಾಗಿ ಈ ಕಾರ್ಯಕ್ರಮದ ಜನಸಾಗರ ನೋಡಿದ್ರೆ ಅನ್ನಿಸ್ತದೆ, ಇವತ್ತು ಏನು ಈ ದೇಶದಲ್ಲಿ ರಾಜ್ಯದಲ್ಲಿ BJP ಸರ್ಕಾರ ಅಧಿಕಾರದಲ್ಲಿದೆ ಅದು ವಿರುದ್ಧವಾದಂಥ ಒಂದು ನಡೆ ಈ ಜನರ ಮುಖಾಂತರ ನಾವು ಕಾಣ್ಬೋದು. ಮುಂದಿನ ದಿನಗಳಲ್ಲಿ ನಾವು ಈ ಜನರನ್ನ ಈ ಜನಸಾಮಾನ್ಯರ ಅಭಿಪ್ರಾಯ ಏನಿದೆ, ಮನಸ್ಸಲ್ಲೇನಿದೆ, ಅದೆಲ್ಲ ಕ್ರೋಢೀಕರಿಸಿ ಪಕ್ಷ ಅಧಿಕಾರಕ್ಕೆ ತರ್ತಕ್ಕಂಥ ನಿರ್ವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ. ಮತ್ತು ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತದೆ ಅಂತಕ್ಕಂಥ ಈ ಜನ ನೋಡಿದ್ರೆ ಗೊತ್ತಾಗ್ತದೆ. ಕೌಂಟಬಲ್ ಡೇಸ್ ನೀವು ಸಿದ್ದರಾಮಯ್ಯನವರು ಫಾಲೋ ಮಾಡಿದ್ರಿ, ಅವ್ರ ಪಕ್ಷ ಆಗ್ಬೋದು, ರಾಜಕಾರಣ ಆಗ್ಬೋದು, ಅವ್ರ ಆದಿಯಲ್ಲಿ ನಡೆದು ಬಂದವರು. ಸೊ ಮುಂದಿನ ಚುನಾವಣೆಯ ನೇತೃತ್ವ, ನಾಯಕತ್ವ, ಸಿಎಂ ಈ ಇತ್ಯಾದಿಗಳು, ಅದ್ರ ಬಗ್ಗೆ ಹೇಳೋದಾದ್ರೆ ಸಿಎಂ ಬಗ್ಗೆ ಮಾತಾಡೋಕ್ಕೆ ಒಂದು ಸಮಯ ಏನು ಬಂದಿಲ್ಲ. ಮೊದಲು ನಾವು ಮೆಜಾರಿಟಿ ಬರುವಂಗೆ ಕೆಲಸ ಮಾಡಬೇಕು, ಮೆಜಾರಿಟಿ ಬರಬೇಕು, ಆಮೇಲೆ ಸಿಎಂ ವಿಚಾರ. ಇವತ್ತೇ ಸಿಎಂ ವಿಚಾರ ಮಾತಾಡ್ತಕ್ಕಂಥದ್ದು ಯಾರಿಗೂ ಅಂತ ಅದೇ ನಾಟ್ ನೆಸೆಸರಿ. ಈಗ
ಬಟ್ ಫೈನಲಿ ನೀವು ಬೇಡ ಅನ್ನೋ ಕಡೆಯ ಪ್ರಶ್ನೆ ನಿಮ್ಮ ಹತ್ರ ಬರ್ತೀನಿ, ಫೈನಲಿ ಪಿರಿಯಾಪಟ್ಟಣದ ಗೆಲುವಿನ ಅಂತರ ಏನಾಗಿರುತ್ತೆ ಅಂತ ಹೇಳ್ತೀರಿ, ಸಿಂಗಲ್ ಲೈನ್? ಪಿರಿಯಾಪಟ್ಟಣದ ಅಂತರ ಈ ಸಲ ಚೆನ್ನಾಗಿದೆ ವಾತಾವರಣ ಅಂತ ಇಷ್ಟು ಹೇಳ್ತೀನಿ. ಇದ್ರಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೆ ಅಲ್ಲಿ ಯಾವ ಅನುಮಾನನೂ ಇಲ್ಲ. ಇದಿಷ್ಟು ಕೂಡ ಪಿರಿಯಾಪಟ್ಟಣದ ಮಾಜಿ ಶಾಸಕರು ಮತ್ತೆ ಸಿದ್ದರಾಮಯ್ಯ ಅವರ ಶಕ್ತಿ ಅಂತ ಹೇಳ್ಬೋದು. ಬಿಕಾಸ್ ಆಫ್ ಮೈಸೂರು ಜಿಲ್ಲೆಯಲ್ಲಿ ತನ್ನದೇ ಆದಂತ ಚಾಪನ್ನು ಮೂಡಿಸಿರ್ತಕ್ಕಂಥ ಮಾಜಿ ಶಾಸಕರಂತ ವೆಂಕಟೇಶ್ವರ ಜೊತೆ ಎಲ್ಲ ಹಂಚ್ಕೊಂಡ್ರು ವಿಚಾರಗಳನ್ನ, ಮತ್ತಷ್ಟು ಮಗದಷ್ಟು ವಿಚಾರಗಳನ್ನ ಒನ್ ಟು ಒನ್ ಇಂಟರ್ವ್ಯೂ ಅವ್ರ ಜೊತೆ ಮಾತಾಡ್ತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.